ಆಳ್ಗಳ ಕರೆಗಳೇ ಹಾಗೂ ಪ್ರಸಿದ್ಧ ಹಾಗೂ ರಾಕೆಟ್ ಕಂಪನಿ ಇಂದ ಬಂದಂತಹ ಅಧಿಕಾರಿ ವರ್ಗಗಳೇ ಹಾಗೂ ಎಲ್ಲ ಉಪಾಗದ ಹಿರಿಯರು ಬಂದಂತಹ ಸಂದರ್ಭದಲ್ಲಿ ಇವತ್ತು ಬಹಳ ಕಳೆದ ಮುಂದೂರು ವರ್ಷದಿಂದ ಈ ಕೋವಿಡ್ ನಿಯಂತ್ರಣದಲ್ಲಿ ಬಹಳಷ್ಟು ಪರಿಶ್ರಮ ಪಟ್ಟು ಈ ಒಂದು ಮಹಾಮಾರಿ ಕೊರೋನಾ ಆದಷ್ಟು ರಾಜ್ಯದಲ್ಲಿ ದೇಶದಲ್ಲಿ ವಿಶೇಷವಾಗಿ ಆರೋಗ್ಯ ಇಲಾಖೆಯವರು ಕೆಲಸ ಮಾಡಿದಂಥ ಒಂದು ಬಹಳ ದೊಡ್ಡ ಸಾಹಸರು ಗುದ್ದು ಗುದ್ದು ಮಾಡಿದಾಗೆ ಭಾರತ ದೇಶದಲ್ಲಿ ಮೂರನೇ ಮಹಾಯುದ್ಧ ಆದಂಗ ಪರಿಸ್ಥಿತಿ ಅಂತ ಇವತ್ತು ಒಂದನೇ ಅಲ್ಲಿ ಮತ್ತು ಎರಡನೇ ಅಲ್ಲಿ ಮುಗಿದಂತ ನಾವು ಮುಗಿಬಿಡಬಾರ್ದು ಮತ್ತು ಮೂರನೇ ಅಲ್ಲಿ ಪ್ರಾರಂಭವಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಭಾಳಷ್ಟು ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಾರೆ ದಯವಿಟ್ಟು ತಾವೆಲ್ಲ ಕಾರ್ಯಕ್ರಮಕ್ಕಾಗಿ ಮುಂದಿನ ಈಗ ತಯಾರಾಗಬೇಕು ಮತ್ತು ನಾವು ಯಾವಾಗಲೂ ನಿಮ್ಮ ಪರವಾಗಿರ್ತೇವೆ ನೀವು ಯಾವುದೇ ನಾವು ಏನು ಪ್ಲ್ಯಾನ್ ಮಾಡೋದಕ್ಕೆ ನಾವು ಸಹಕಾರ ಕೊಡ್ತೇವೆ ಮತ್ತು ಈ ಸಂದರ್ಭದಲ್ಲಿ ಈಗ ಆಪರೇಟಿವ್ ಕಂಪ್ನಿಗಳನ್ನು ಸಹಾಯ ಮಾಡಿ ಇನ್ನು ಭಾಳಷ್ಟು ಬಳಸಬೇಕಾಗಿದೆ ಈಗ ರಾಜ್ಯದಲ್ಲಿ ನಮ್ಮೆಲ್ಲ ನಮ್ಮ ಹಾಸ್ಪಿಟಲ್ ಒಮ್ಮೆ ಸಂತೋಷವಾಗಿದೆ ಮೊನ್ನೆ ಸುಧಾಕರ್ ಮತ್ತು ನಮ್ಮ ಮುಖ್ಯಮಂತ್ರಿ ಮಾತಾಡ್ಕೊಂಡು ಇನ್ನೂ ಹೆಚ್ಚಿಗೆ ಅದನ್ನು ಮುಂದಿನ ಹಳೆ ಬಿಲ್ಡಿಂಗ್ ವರ್ಷ 100 ವರ್ಷ ನಮ್ಮ ಬಿಲ್ಡಿಂಗ್ ಅದು ಯಾಕಂದ್ರೆ ಅಲ್ಲಿಂದ ಮುನ್ಸಿಪಾಲ್ಟಿ ಕಟ್ಟಿಸಿದಂಥ ಬಿಲ್ಡಿಂಗ್ ಭಾಳಷ್ಟು ಹಳೆಯದಾಗಿದೆ ಅದನ್ನು ಡೆಮಾಲಿಸ್ ಮಾಡಿ ಎರಡು ಹಂತವಾಗಿ ನಾವೊಂದು ದೊಡ್ಡ ಹಾಸ್ಪಿಟಲ್ ಒಂದು ಕಟ್ಟಿಕೊಡ್ಬೇಕಂತ ನಾನು ಮಣ್ಣು ಮಣ್ಣು ಮಾಡ್ಕೊಂಡಿದ್ದೆ ಮುಖ್ಯಮಂತ್ರಿ ಮತ್ತು ಡಾಕ್ಟರ್ ಸುಧಾಕರ್ ಇಬ್ಬರು ಒಪ್ಪಿದ್ದಾರೆ ಅದು ಶೀಘ್ರದಲ್ಲಿ ಅದನ್ನ ಸೇರ್ತ ಇಪ್ಪಿಆರ್ ಮಾಡಿ ಇನ್ನೂ ದೊಡ್ಡ ಜಿಲ್ಲೆಯಲ್ಲಿ ದೊಡ್ಡ ಹಾಸ್ಪಿಟಲ್ ಮಾಡುವಂಥ ಪ್ರಯತ್ನ ಮುಂದುವರಿಸಿದ್ದೇವೆ ನೀವು ಸಹಿತ ಎಲ್ಲ ಅದು ಶೀಘ್ರದಲ್ಲಿ ಸರ್ಕಾರ ಕೊಟ್ಟು ಮುಂದುವರ್ಕೊಳ್ಳೋಣ ಅಂತ ಯಾಕಂದ್ರೆ ನಮ್ಮ ಗೋಕಾಕ್ ಹಾಸ್ಪಿಟ್ಲ್ ಏನೋ ಮನೆಗೆ ಬಂದರೆ ಇಲ್ಲಿ ತೊಂದರೆ ಮಾಡೋಕ್ಕೆ ಎಲ್ಲರೂ ಕೆಳಗೆ ಅದಕ್ಕೆ ಹಿಡಿದು ಮಂತ್ರಿವರಿಗೆ ಭಾಳ ಉತ್ಸಾಹದಿಂದ ಗೋಕಾಕ್ ಹೇಳ್ಕೊಡ್ತಾರೆ ಯಾಕೆ ಇದು ರಿಪೋರ್ಟ್ ನೋಡ್ತಾರೆ ಅದೇ ನಾವು ಶಾಸಕರಾಗಿ ಹೇಳಿದ ನಂತರ ಮಾಡೋಕ್ಕಿಂತ ಹೆಚ್ಚು ಅವರು ರಿಪೋರ್ಟ್ ನೋಡ್ತಾರೆ ಭಾಳ ಖುಷಿಯಿಂದ ಗೋಕಾಕ್ ಹಾಸ್ಪಿಟ್ಲ್ಗೆ ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳು ಕೆಳಗೆ ಅಂತ ಹಿಡಿದು ಮೇಲಧಿಕಾರಿಗಳಿಗೆ ಸಹಿತ ಗೋಕಾಕ್ ಹಾಸ್ಪಿಟ್ಲ್ಗೆ ಸಫಲ ಅದನ್ನು ಯಾಕಪ್ಪ ಅಂದರೆ ಇಷ್ಟು ಹೆಸರು ಬರಲಿ ಕಾರಣ ಶಾಸಕ ಒಬ್ಬರಲ್ಲ ಕೊನೆಯ ಲಾಸ್ಟ್ ಫೋರ್ದಿಂದ ಅಧಿಕಾರ ಆರೋಗ್ಯ ಅಧಿಕಾರಿಗಳಿಗೆ ಸಹಿತ ಸಹಕಾರ ಕೊಡೋದಕ್ಕೆ ಇವತ್ತು ನಾವು ಗೋಕಾಕ್ ಈ ಮಟ್ಟ ಬರಲಿ ಕಾರಣ ಇದೀಗ ನಾನೇ ಶಾಸಕ ದೊಡ್ಡವ ನನ್ನ ಆರೋಗ್ಯ ಡಾಕ್ಟರ್ ದೊಡ್ಡವ ಅನ್ನೋಕ್ಕಿಂತ ಒಬ್ಬ ಕ್ಲಾಸ್ ಫೋರ್ ಸೈಟ್ ಇದ್ರಲ್ಲಿ ಗೌರ್ಮೆಂಟ್ ಇದ್ದ ಕಾರಣ ಇವತ್ತು ಈ ಮಟ್ಟಿಗೆ ಕೊಡೋಕ್ಕೆ ಸಾಧ್ಯ ಟೀಮ್ ವರ್ಕ್ ಕೆಲಸ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಗೋಕಾಕ್ ಇನ್ನೂ ಹೆಚ್ಚಿಗೆ ಹಾಸ್ಪಿಟ್ಲ್ ಬೆಳೀತದೆ ಈ ರಾಜ್ಯದಲ್ಲಿ ಒಂದು ಗೋಕಾಕ್ ಹಾಸ್ಪಿಟ್ಲ್ ಯಾಕೆ ಈ ಕೋವಿಡ್ ನಿಯಂತ್ರಣದ ಸಂದರ್ಭದಲ್ಲಿ ಭಾಳ ಜನರು ಪ್ರೈವೇಟ್ ಹಾಸ್ಪಿಟ್ಲ್ ಬಿಟ್ಟು ಇವಾಗ ಸರ್ಕಾರ ಹಾಸ್ಪಿಟ್ಲ್ಗೆ ಮುಖ ಮಾಡಿದ್ದಾರೆ ಯಾಕಂದ್ರೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಡಾಕ್ಟರ್ ಮಾತ್ರ ಇಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು ನರ್ಸಸ್ ಇರ್ಬೋದು ಕೆಳಗಿನ ಅಧಿಕಾರಿ ಇರ್ಬೋದು ತಮ್ಮ ಜೀವಾಣು ಹಣಕ್ಕೆ ಕೊಟ್ಟು ಕೆಲಸ ಮಾಡಿದ್ದಕ್ಕೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಈ ರಾಜ್ಯದಲ್ಲಿ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ ಮಕ್ಕ ಮಾಡಿದ್ದೇವೆ ಇದು ಮುಂದೆ ಮುಂಚೆ ಬಿಡ್ಬಾರೆ ಆರೋಗ್ಯ ಇಲಾಖೆ ಭಾಳಷ್ಟು ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀತದೆ ಇದಕ್ಕೆ ನಾವು ಯಾವ ಸಹಕಾರ ಇದ್ದೇವೆ ಇನ್ನೂ ಅನೇಕ ಸಾರ್ವಜನಿಕ ರೂಪ ಇರ್ಬೋದು ಸರ್ಕಾರ ಇರ್ಬೋದು ನಾವು ನಾವು ಸ್ವತಃ ಜಾರಿಗೆ ಕುಟುಂಬದಿರ್ಬೋದು ನಾವೆಲ್ಲ ಸಹಕಾರ ಮಾಡಿಸಿದ್ದೇವೆ ಈ ಹಾಸ್ಪಿಟ್ಲ್ ಇನ್ನೂ ಉನ್ನತ ಬೆಳೀಲಿ ನಿಮ್ಮೆಲ್ಲ ಸಹಕಾರ ಅಂತ ಹೇಳಿ ನಾನು ಮಾತಾಡ್ತೇನೆ.